नमस्कार रिव्यू चैनल के स्वागत नानु सौख्य गंगर अमेरिका खर्गे एंड टीम के शॉक कोट नरेंद्र मोदी राहुल गांधी खर्गे कई पाळियद बहु दोड्ड प्लान इगा आरंभदल्लिये दोड्ड आघातक्के ईडागिदिया राष्ट्र राजकारण महत्व बेळवणिगे निम्मुंदे तडिवि मिस माडदे नम्म चैनल न सब्सक्राइब माडि बेल बटन क्लिक अपडेट्स तलपते वीक्षक कड़े नरेंद्र मोदी अमेरिका यूएस कांग्रेस अड्रेस अमेरिका सरकार सदस्य चप्पाळिय सुरिमळे गमनिसिद्दीवि संदर्भदल्लि भारत हलवु प्रमुख विचार जो व्हाइट हाउस निंतु भारत तन्न विरोधी पड़ेगे तिविद्र नरेंद्र मोदी तिरुगेटकोट्र कुतूहल कारण आगे इदोंदु वीडियो ना निम्मुंदे इड्तीवि हागे एनु घटने याके खर्गे एंड टीम के आघात एदुरागिदे आरंभदल्लि अदन्नु हेळ्ता होग्तीवि इवत्तु बीजेपी एतर पक्षगळिगे बहळ महत्वद दिन ओट्टु 12 पक्षगळु बिहारद पाटणादल्लि ओग्गूडिद्वु बीजेपियन्न सोलिसबेकु अन्नुवंत एकैक अजेंडादोंदिगे नम्म नडुवे बहळष्टु व्यत्यासगळिरबहुदु ನಾವು ದಶಕಗಟ್ಟಲೆ ಬಡಿದಾಡ್ಕೊಂಡಿರಬಹುದು ರಾಜಕೀಯವಾಗಿ ಆದರೆ ಈಗ ಒಗ್ಗೂಡುವ ಸಮಯ ಬಂದಿದೆ ದೇಶದ ಹಿತಕ್ಕಾಗಿ ಮೌಲ್ಯ ಸಿದ್ಧಾಂತಗಳಿಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬಿಜೆಪಿಯ ಅಳಿವಿಗಾಗಿ ಅನ್ನುವಂತ ಘೋಷವಾಕ್ಯದಡಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಪಾಟ್ನಾದಲ್ಲಿ ಈ ಎಲ್ಲ ಬಿಜೆಪಿಯತ್ರ ಪಕ್ಷಗಳು ಸೇರಿದ್ವು ಕೆಲವರು ಮಿಸ್ ಆಗಿದ್ರು ಇನ್ನು ಬಹುತೇಕರು ನಾವೆಲ್ಲ ಒಗ್ಗೂಡಿದ್ದೀವಿ ಅಂತ ಕೈ ಕೈ ಜೋಡಿಸಿ ಸಂದೇಶ ಕೊಟ್ಟಿದ್ದಾರೆ ಬಿಜೆಪಿ ಸೋಲಿಸ್ತೀವಿ ಅಂತ ಆದರೆ ನಿಜಕ್ಕೂ ಇವರು ಒಗ್ಗೂಡಿದ್ದಾರಾ ಅನ್ನೋದು ಒಂದು ಕಡೆ ಮೋದಿ ಅವರು ಕೊಟ್ಟಂತ ಬಿಗ್ ಮೆಸೇಜ್ ಶತ್ರುಗಳಿಗೆ ಆಘಾತ ಕೊಟ್ಟಂತ ಆ ಸಂದೇಶ ಮತ್ತೊಂದು ಕಡೆ ನೋಡಿ ಒಂದು ಕಡೆಗೆ ಇಲ್ಲಿ ಪಟ್ನಾದಲ್ಲಿ ಏನು ಹೇಳಿದ್ದಾರೆ ಎಲ್ಲ ಬಿಜೆಪಿಯತರ ಬಿಜೆಪಿಯನ್ನು ಕಟ್ಟ ಹಾಕೋದಕ್ಕೆ ಬಯಸ್ತಾರುವಂತ ಪಕ್ಷಗಳು ಒನ್ ಬೈ ಒನ್ ನೋಡೋಣ ಮಮತಾ ಬ್ಯಾನರ್ಜಿಯವರು ಹೇಳ್ತಾರೆ ಅಕಸ್ಮಾತ್ ಮತ್ತೆ ಬಿಜೆಪಿ ಆಯ್ಕೆಯಾಗಿ ಬಂದರೆ ಎಲೆಕ್ಷನ್ನೇ ನಡೆಯಲ್ಲ ಇನ್ನು ಮುಂದೆ ಆ ರೀತಿಯಾಗಿ ಹೋಗುತ್ತೆ ಭಾರತದ ಪರಿಸ್ಥಿತಿ ಹಾಗೆ ಉದ್ಧವ್ ಠಾಕ್ರೆ ಅವರು ಹೇಳ್ತಾರೆ ಶಿವಸೇನೆ ಹೇಳುತ್ತೆ ಡೆಮೊಕ್ರಸಿಯನ್ನು ವಿರೋಧಿಸೋರು ಪ್ರಜಾಪ್ರಭುತ್ವದ ನಾಶ ಮಾಡೋರ ವಿರುದ್ಧ ನಾವು ಯಾವಾಗಲೂ ಅಂತ ಬಹಳಷ್ಟು ಜನ ಈ ಒಂದು ಹೇಳಿಕೆಗೆ ಧ್ವನಿಗೂಡಿಸ್ತಾರೆ ಒಮರ್ ಅಬ್ದುಲ್ಲಾ ಅವರು ಹೇಳ್ತಾರೆ ವೈಟ್ ಹೌಸ್ನಲ್ಲಿ ನಿಂತು ಡೆಮೊಕ್ರಸಿ ಬಗ್ಗೆ ಆಡುವ ಮಾತುಗಳು ಬಹಳ ಚೆನ್ನಾಗಿವೆ ಆದರೆ ವಾಸ್ತವ ಏನು ಅನ್ನೋದನ್ನು ಅರಿತವರು ಮಾತ್ರ ಇಲ್ಲಿ ಭಾರತ ದೇಶದಲ್ಲಿ ಅನುಭವಿಸ್ತಿರೋರು ಮಾತ್ರ ಬಲ್ಲರು ಅಂತ ಹೇಳಿರೋದು ಬಿಜೆಪಿಯನ್ನು ನಾವು ಅಧಿಕಾರದಿಂದ ಕೆಳಗಿಳಿಸದೆ ಹೋದರೆ ಪ್ರಜಾಪ್ರಭುತ್ವದ ಮೌಲ್ಯಗಳೇ ಕಳೆದು ಹೋಗ್ತಾವೆ ಅಂತ ಒಕ್ಕೊರಲ್ಲ ಧ್ವನಿ ಮೊಳಗತ್ತೆಯಲ್ಲಿ ಬಹುತೇಕ ಪಕ್ಷಗಳು ಇದನ್ನೇ ಹೇಳಿರೋದು ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ಬಿಜೆಪಿಯ ಆಡಳಿತದಲ್ಲಿ ದೇಶದ ಹಿತಕ್ಕೆ ಧಕ್ಕೆಯಾಗ್ತಾ ಇದೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಕುಸಿತಾ ಇವೆ ಅನ್ನೋ ವಿಚಾರದ ಮೇಲೆ ಚರ್ಚೆಯಾಗುತ್ತೆ ಮತ್ತು ಇದನ್ನು ಸರಿ ಮಾಡಬೇಕಂದ್ರೆ ನಾವು ಒಗ್ಗೂಡಬೇಕು ನಮ್ಮ ವ್ಯತ್ಯಾಸಗಳನ್ನು ಬದಿಗಿಟ್ಟು ಅಂತ ಅಲ್ಲಿ ಅಮೆರಿಕದ ವೈಟ್ ಹೌಸ್ನಲ್ಲಿ ಯು ಎಸ್ ಕಾಂಗ್ರೆಸ್ ಅಡ್ರೆಸ್ ಮಾಡ್ತಾ ನರೇಂದ್ರ ಮೋದಿ ಅವರು ಏನು ಉತ್ತರ ಕೊಟ್ಟರು ನಮ್ಮ ದೇಶ ಪ್ರಜಾಪ್ರಭುತ್ವವನ್ನು ಯಾವ ರೀತಿ ಗೌರವಿಸುತ್ತೆ ಪ್ರಜಾಪ್ರಭುತ್ವ ನಮ್ಮ ಡಿ ಎನ್ ಎಲೆ ಇಂಡಿಯನ್ಸ್ಗೆ ಡಿ ಎನ್ ಎಲೆ ಇದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ನಮ್ಮ ದೇಶದಲ್ಲಿ ಒಟ್ಟು 2500 ಪೊಲಿಟಿಕಲ್ ಪಾರ್ಟಿಗಳಿವೆ ಅಂತ ಹೇಳುವ ಮೂಲಕ ಎಲ್ಲರೂ ಅಚ್ಚರಿಗೊಳಗಾಗುವಂತೆ ಮಾಡ್ತಾರೆ ರಿಪೀಟ್ ಮಾಡ್ತಾರೆ ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರ ಅಲ್ಲ 2500 ಪೊಲಿಟಿಕಲ್ ಪಾರ್ಟಿಗಳಿರೋದು ಇದು ಡೆಮೊಕ್ರಸಿಗೆ ಬೆಸ್ಟ್ ಎಕ್ಸಾಂಪಲ್ ಇಷ್ಟು ಜನ ರಾಜಕಾರಣದಲ್ಲಿ ಇದ್ದಾರೆ ಇಷ್ಟು ಪಾರ್ಟಿಗಳು ಎಕ್ಸಿಸ್ಟ್ ಆಗಿವೆ ಅಂದರೆ ಪ್ರಜಾಪ್ರಭುತ್ವದ ಕಾರಣದಿಂದಾಗಿ ಅಂತ ಅವರು ಆಡಿದಂಥ ಮಾತುಗಳು ಅಷ್ಟೇ ಅಲ್ಲ ವಿವಿಧ ರಾಜ್ಯಗಳಲ್ಲಿ ಒಟ್ಟು 20 ಪೊಲಿಟಿಕಲ್ ಪಾರ್ಟಿಗಳು ಇವತ್ತು ಅಧಿಕಾರ ನಡೆಸ್ತಾ ಇವೆ ಓವರ್ಆಲ್ ಇಡೀ ಇಂಡಿಯಾದಲ್ಲಿ ನೋಡಿದ್ರೆ 20 ರಾಜಕೀಯ ಪಕ್ಷಗಳು ಬೇರೆ ಬೇರೆ ಕಡೆ ಅಧಿಕಾರದ ಚುಕ್ಕಾಣಿ ಹಿಡಿದಿರೋದು ಆಡಳಿತ ನಡೆಸ್ತಾ ಇರೋದು ಹಾಗೆ ನಮ್ಮಲ್ಲಿ 22 ಆಫೀಷಿಯಲ್ ಲ್ಯಾಂಗ್ವೇಜ್ಗಳಿವೆ ಇಷ್ಟು ವೈವಿಧ್ಯತೆ ಇದೆ ಬಹಳಷ್ಟು ಬೇರೆ ಬೇರೆ ರೀತಿಯ ಲಿಪಿ ಭಾಷೆ ಎಲ್ಲ ಇದ್ದರೂ ನಾವು ಒಂದೇ ಧ್ವನಿಯಲ್ಲಿ ಮಾತಾಡ್ತೀವಿ ಭಾರತೀಯರು ವಿವಿಧತೆಯಲ್ಲಿ ಏಕತೆ ಅಂತ ಗಟ್ಟಿ ಧ್ವನಿಯಲ್ಲಿ
ನರೇಂದ್ರ ಮೋದಿಯವರು ಮಾತನಾಡಿದ್ದು ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟೋ ರೀತಿ ಅಲ್ಲಿ ಪ್ರತಿಧ್ವನಿಸ್ತು. We have over 2,500 political parties. Yes, you heard that right. 2,500. About 20 different parties govern various states of India. We have 22 official languages and thousands of dialects, and yet we speak in one voice. ನಮ್ಮ ದೇಶದ ವಿಶೇಷತೆಯನ್ನ ಸಾರಿದಂತೆಯೂ ಆಯಿತು. ವಿದೇಶದಲ್ಲಿ ನಿಂತು ಅಮೆರಿಕ ವೈಟ್ ಹೌಸ್ನಲ್ಲಿ ನಿಂತು ಇಲ್ಲಿ ನರೇಂದ್ರ ಮೋದಿಯವ್ರನ್ನ ಸೋಲಿಸಬೇಕು ಅಂತಾನೆ ನಡೀತಾ ಇರುವಂತಹ ಈ ಬಿಗ್ ಮೀಟಿಂಗ್ಗೆ ಉತ್ತರ ಕೊಟ್ಟಂಗೂ ಆಯಿತು. ರಾಜಕೀಯವಾಗಿ ಶತ್ರುಗಳಿಗೆ ತಿರುಗುಬಾಣ, ಪ್ರಜಾಪ್ರಭುತ್ವದ ನಾಶ ಆಗ್ತಾ ಇದೆ ಅಂತ ಇಲ್ಲಿ ಮೀಟಿಂಗ್ ಆಗ್ತಾ ಇದೆ. ಪ್ರಜಾಪ್ರಭುತ್ವ ಇದೆ ಅನ್ನೋದಕ್ಕೆ ಸಾಕ್ಷಿಯೇ ಇಷ್ಟೊಂದು ಪಕ್ಷಗಳು ಇವತ್ತು ಎಕ್ಸಿಸ್ಟೆನ್ಸ್ ಅಲ್ಲಿ ಇರೋದು ಅಂತ ಅಲ್ಲಿನ ಉತ್ತರ. ಇದು ಇಂಟ್ರೆಸ್ಟಿಂಗ್ ವಿಚಾರ. ಮತ್ತೊಂದ್ ಕಡೆ ಕೈಪಾಳ್ಯಕ್ಕೆ ಖರ್ಗೆ ಆ್ಯಂಡ್ ಟೀಮ್ಗೆ ಆಘಾತ ಎದುರಾಗಿದ್ದು ಎಲ್ಲಿ ಆರಂಭಿಕ ಆಘಾತ ಅಂತ ಕೇಳಿದ್ರೆ, ಎಲ್ಲರನ್ನ ಒಗ್ಗೂಡಿಸುವ ಮೂಲಕ ಖಂಡಿತ ಬಿಜೆಪಿಯನ್ನ ಕಟ್ಟಾಕಬಹುದು, ಅಮಿತ್ ಶಾ ಮೋದಿ ಅಶ್ವಮೇಧ ಕುದುರೆ ಕಟ್ಟಬಹುದು ಅನ್ನೋ ಲೆಕ್ಕಾಚಾರ ಏನ್ ಹಾಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ, ಖರ್ಗೆ ಅವರು ಆ್ಯಂಡ್ ಟೀಮ್. ಆದ್ರೆ ಈ ಮೀಟಿಂಗ್ ನಲ್ಲಿ, ಪಟ್ನಾ ಮೀಟಿಂಗ್ ಅಲ್ಲಿ ಇದು ಯಾವುದು ಸಾಧ್ಯವಿಲ್ವಾ ಅನ್ನೋ ಮಟ್ಟಿಗೆ ವ್ಯತ್ಯಾಸಗಳು ಪ್ರತಿಧ್ವನಿಸಿವೆ ನೋಡಿ. ಅದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ಬಗ್ಗೆ ರಿವ್ಯೂ ಆಲ್ರೆಡಿ ರಿಪೋರ್ಟ್ ಮಾಡಿತ್ತು. ಯಾವ ರೀತಿ ಮಾತುಕತೆಗೆ ಕೂರುವ ಮುನ್ನವೇ ಕಂಡೀಷನ್ಸ್, ಪ್ರಾದೇಶಿಕ ಪಕ್ಷಗಳಿಂದ ಕಾಂಗ್ರೆಸ್ಗೆ ಆಘಾತ, ನೀವು ಸ್ಪರ್ಧೆನೇ ಮಾಡಬಾರ್ದು, ಪಂಜಾಬ್, ತೆಲಂಗಾಣ, UP, ಪಶ್ಚಿಮ ಬಂಗಾಳ ಈ ರೀತಿಯ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಇರೋ ಕಡೆ ಕಾಂಗ್ರೆಸ್ ಸ್ಪರ್ಧೆನೇ ಮಾಡಬಾರ್ದು ಅನ್ನೋ ಕಂಡೀಷನ್ಸ್ಗೆ ಕೈ ಬೆದರಿತಾ, ಆಘಾತ ಎದುರಾಯ್ತಾ, ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ. ಈಗ ಅದೇ ಆಗಿದೆ ಪಟ್ನಾ ಮೀಟಿಂಗಲ್ಲಿ. ಒಬ್ಬೊಬ್ಬರದ್ದು ಒಂದೊಂದು ದಿಕ್ಕು ಅನ್ನೋ ಥರ ಆಮ್ ಆದ್ಮಿ ಕಾಂಗ್ರೆಸ್ನ ನಡುವೆ ಅಂತೂ ಜಟಾಪಟಿಯೇ ನಡೆದು ಹೋಗುತ್ತೆ. ಆರ್ಡಿನೆನ್ಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕಿತ್ತು, ಸಂವಿಧಾನದ ಮೇಲೆ ಗೌರವ ಇದ್ದರೆ ರಾಹುಲ್ ಗಾಂಧಿ BJP ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂದರೆ ಅವರು ಆಮ್ ಆದ್ಮಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಆಪ್ ಕೈ ವಿರುದ್ಧ ಕಿಡಿಕಾರತ್ತೆ. ಮತ್ತೊಂದು ಕಡೆ ಪಂಜಾಬ್ನಲ್ಲಿ ನಮ್ಮ ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್, ನಾವು ಹೇಗೆ ಒಂದಾಗೋಕೆ ಸಾಧ್ಯ, ಒಮ್ಮತ ಮೂಡೋದು ಬಹಳ ಕಷ್ಟ ಅನ್ನುವಂಥ ವ್ಯತ್ಯಾಸ ಅಲ್ಲಿ ಮುಂದಕ್ಕೆ ಬರುತ್ತೆ. NCP ಶರದ್ ಪವಾರ್ ಅವರು ಹಾಗೆ ಉದ್ಧವ್ ಠಾಕ್ರೆ ಅವರೆಲ್ಲ ಈ ವ್ಯತ್ಯಾಸಗಳನ್ನು ಬದಿಗೊತ್ತಿದ್ರೆ ಮಾತ್ರ BJP ಸೋಲಿಸೋದಿಕ್ಕೆ ಸಾಧ್ಯ, ನಾವು ಕೂಡ ಬಡದಾಡ್ಕೊಂಡವರೇ 25 ವರ್ಷಗಳಿಂದ, ಆದರೂ ಒಂದಾಗುವಂಥ ಅನಿವಾರ್ಯತೆ ಇದೆ ಅಂತ ಸಮಾಧಾನ ಮಾಡೋದಿಕ್ಕೆ ನೋಡಿದ್ರು ಕೂಡ ಆಮ್ ಆದ್ಮಿ ಕೈ ನಡುವೆ ಬಹಳ ದೊಡ್ಡ ಜಟಾಪಟಿಗೆ ನಡೆಯುತ್ತೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿಯವರು ಈ ಮೀಟಿಂಗ್ನಲ್ಲಿ BJP ಕಟ್ಟಾಕೋದಿಕ್ಕೆ ನಾವೆಲ್ಲ ಒಗ್ಗೂಡಬೇಕು ಅಂತ ಬಂದಿರ್ತಾರೆ. ಆದರೆ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಚೀಫ್ ಏನು ಹೇಳ್ತಾರೆ, ಈ TMC ಅನ್ನೋದು ಕಳ್ಳರ ಪಕ್ಷ ಅಂತ ಇವತ್ತೇ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಒಂದು ಕಡೆ ಒಗ್ಗೂಡಬೇಕು ಅಂತ ಮೀಟಿಂಗ್ ಆಗ್ತಿದ್ರೆ ಮತ್ತೊಂದು ಕಡೆ ಕಳ್ಳರ ಪಕ್ಷ ಅಂತ ಟೀಕೆ. ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ನ ಆಟಿಟ್ಯೂಡ್ ವಿರುದ್ಧ ಕಿಡಿಕಾರಿರೋದು ಕೂಡ ನಡೀತು. ಹಾಗೆ ಆಮ್ ಆದ್ಮಿ ವಿರುದ್ಧ ಒಮರ್ ಅಬ್ದುಲ್ಲಾ ಅವರ ಆಕ್ರೋಶ, Article 370 ವಿಚಾರದಲ್ಲಿ ತುಂಬ ಸೈಲೆಂಟ್ ಆಗಿತ್ತು, ಆ ಧ್ವನಿ ಎತ್ತಲೇ ಇಲ್ಲ ಇದನ್ನು ರದ್ದು ಮಾಡಿದಾಗ ಅಂತ. ಈ ರೀತಿ ಒಬ್ಬೊಬ್ಬರು ಒಂದೊಂದು ದಿಕ್ಕು, ಮತ್ತೆ ಕೈ ಉದಾರವಾಗಬೇಕು, ಬಿಟ್ಟುಕೊಡ್ಬೇಕು ನಮಗೆ ಪ್ರಾದೇಶಿಕವಾಗಿ, ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಇದ್ದಾವೋ ಅಲ್ಲಿ ಬಿಟ್ಟುಕೊಡ್ಬೇಕು ಅನ್ನುವಂಥ ಕಂಡೀಷನ್ ಬಹಳ ಮೊದಲೇ ಹಾಕಿದ್ದಾಗಿದೆ. ಸೊ ಇಲ್ಲಿ ಯಾವುದು ಒಮ್ಮತಕ್ಕೆ ಬರದೆ ಬರೀ ಫೋಟೋ ಸೆಷನ್ಗೆ ಸೀಮಿತವಾದಂತೆ ಕಂಡು ಬಂತು. ಅದನ್ನೇ ಅಮಿತ್ ಶಾ ಅವ್ರು ಹೇಳಿದ್ರು, ನರೇಂದ್ರ ಮೋದಿ ಅವರು ಅಬ್ಬರಕ್ಕೆ ಹೆದರಿ ಇವರೆಲ್ಲ ಒಗ್ಗೂಡೋ ಥರ ಒಂದು ಪೋಸ್ ಕೊಡ್ತಿದ್ದಾರೆ, ಇದು ಫೋಟೋ ಸೆಷನ್ ಬಿಟ್ಟರೆ ಇಲ್ಲೇನೂ ಆಗಿಲ್ಲ, ಇದು ಸಾಧ್ಯವೂ ಇಲ್ಲ ಒಂದಾಗೋದಿಕ್ಕೆ ಅಂತ BJP ಟೀಕೆ ಮಾಡೋದಿಕ್ಕೂ ಇಲ್ಲ ಆಗಿರೋದಿಕ್ಕೂ ಒಂದಕ್ಕೊಂದು ತಾಳಿ ಆಗ್ತಿದೆ. ಕೈಪಾಳ್ಯಕ್ಕೆ ಆರಂಭದಲ್ಲಿಯೇ ಆಘಾತ ಅಂದಿದ್ದು ಇದಕ್ಕೇನೆ. ಈಗ ಮತ್ತೆ July 12 ಶಿಮ್ಲಾದಲ್ಲಿ ಮತ್ತೊಂದು ಮೀಟಿಂಗ್ ಆಗ್ತಾ ಇದೆ. ಈ ಮೀಟಿಂಗ್ನ ಮೂಲಕ ಮಾಧ್ಯಮಗಳ ಮುಂದೆ ಖಂಡಿತವಾಗಿಯೂ ನಾವೆಲ್ಲ ಒಗ್ಗೂಡ್ತೀವಿ, BJP
ಸೋಲಿಸೋದಕ್ಕೇನೋ ಹೇಳಿಕೆ ಕೊಟ್ಟಿದ್ದಾರೆ, ಆದರೆ ಮೀಟಿಂಗ್ ಇನ್ಸೈಟ್ಸ್ ಮಾತ್ರ ಈ ರೀತಿಯಲ್ಲಿವೆ. ಯಾರು ಯಾರಿಂದ ಏನೇನು ಆಬ್ಜೆಕ್ಷನ್ಸ್ ಬಂತು ಕಾಂಗ್ರೆಸ್ ವಿರುದ್ಧ ಅನ್ನೋ ಡೀಟೇಲ್ಸ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಇದು ರಾಷ್ಟ್ರ ರಾಜಕಾರಣದ ಬಹಳ ಮಹತ್ವದ ಬೆಳವಣಿಗೆ. ಒಂದು ಕಡೆ ಡೆಮೋಕ್ರಸಿ ವಿಚಾರದಲ್ಲಿ ವೈಟ್ ಹೌಸ್ನಲ್ಲಿ ಕುಡುಗಿರೋದು ನರೇಂದ್ರ ಮೋದಿಯವರು, ಶತ್ರುಗಳಿಗೆ ತಿಳಿದಿರೋದು. ಇಲ್ಲಿ ಯಾವುದು ಸರಿ ಇಲ್ಲ, ಸರಿ ಮಾಡಬೇಕು, ನಾವು ಒಗ್ಗೂಡಿ ಅಂತ ಅಂದುಕೊಳ್ತಾ ಇದ್ದಾರೆ. ಅವರ ನಡುವೆ ವ್ಯತ್ಯಾಸ ಈಗ ಭುಗಿಲೆದ್ದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.